ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು 19ನೇ ತಾರೀಕು, ಶ್ರಾವಣ ಸೋಮವಾರ. ಇವತ್ತು ಶ್ರಾವಣ ಹುಣ್ಣಿಮೆ ಇದೆ. ನಿಮಗೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾರಂತ ಹೇಳಿ ಹೇಳಿ ನೋಡುವ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಶ್ರಾವಣ ಹುಣ್ಣಿಮೆ ಮೆಸೇಜ್ ನಿಮ್ಗೆ ಯೂನಿವರ್ಸ್ ಕಡೆಯಿಂದ. ಇದು ಸೂಪರ್ ಮೂನು ಹೌದು. ಸಬ್ಸ್ಕ್ರೈಬರ್ಗೆ ಮೆಸೇಜ್, ಎರಡು ಕಾರ್ಡ್ ತೆಗಿತಿದ್ದೇನೆ. ವಿಲ್ 13 ನಂಬರ್, ಬ್ಲಾಸಮಿಂಗ್ 33, 19 ಬ್ಯಾಲೆನ್ಸ್ ಬಾಟಮ್ ಆಫ್ ದ ಡೆಕ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈಗ ನಿಮ್ಮ ಜೀವನದಲ್ಲಿ ಏನಾದರೂ ನಡೀತಿರ್ಬೋದು, ಅದರ ಮೇಲೆ ಅವೇರ್ ಆಗಿರಿ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಪ್ರೆಸೆಂಟಲ್ಲಿ ನಿಮ್ಮ ಜೀವನದಲ್ಲಿ ತುಂಬ ಇಂಬ್ಯಾಲೆನ್ಸ್ ಇದ್ದಿರ್ಬೋದು, ಸೊ ಅದರಲ್ಲಿ ಬ್ಯಾಲೆನ್ಸ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ. ಸೊ ಗಿವಪ್ಪಲ್ಲಿ ಇರಬೇಡಿ. ನಿಮ್ಮ ಜೀವನದಲ್ಲಿ ಈಗೇನೋ ನಡೀತಾ ಇದ್ರೆ, ನನ್ನ ಜೀವನದಲ್ಲಿ ಮುಂದೇನು ಆಗೋದೇ ಇಲ್ಲ ಅಥವಾ ಯಾವುದು ಸಾಧ್ಯ ಇಲ್ಲ ಅಂತ ಹೇಳಿ ಗಿವಪ್ಪಲ್ಲಿ ಇರಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ನೀವು ಇದಕ್ಕೋಸ್ಕರ ಪ್ಲ್ಯಾನ್ ಮಾಡಿರ್ಬೋದು, ಆದರೆ ನಿಮಗೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಬೇರೆಯವರು ಏನು ಯೋಚನೆ ಮಾಡ್ತಾರೆ, ಬೇರೆಯವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಯೋಚನೆ ಮಾಡಬೇಡಿ. ಸೊ ಓಪನ್ ಆಗಿ, ರೈಸ್ ಆಗಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಆ್ಯಕ್ಷನ್ ತಗೊಳ್ಳೋದು, ಡಿಸಿಷನ್ ಅಂದರೆ ಇಲ್ಲಿ ನೀವು ಡಿಸಿಷನ್ ತಗೊಳ್ಬೇಕು, ಆ್ಯಕ್ಷನ್ ತಗೊಳ್ಳಿಕ್ಕೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ವಿಲ್ ಪವರ್ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಪ್ಯಾಷನ್ ಮತ್ತು ವಿಲ್ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಆ್ಯಕ್ಷನ್ ತಗೊಳ್ಳಿ ಅಂತ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನಿಮ್ಮದು ಲೈಫ್ ಒಂಥರ ಬ್ಲಾಸಮ್ ಆಗ್ತಾ ಇದೆ. ಸೊ ನೀವಿಲ್ಲಿ ಕಾರ್ಡ್ ಕ್ಲಾರಿಫೈ ತೆಗಿತಿದ್ದೇನೆ ನಿಮಗೆ. ಈಗ ನೀವು ಅಂದರೆ ನಿಮ್ಮಲ್ಲಿ ಕೆಲವರಿಗೆ ಇಲ್ಲಿ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತಿದೆ, ಕೆಲವು ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ನಿಮ್ಗೆ ಲೈಫಲ್ಲಿ ಒಂಥರ ಹೋಪ್ಸ್ ಬರ್ತಾ ಇದೆ. ಇಷ್ಟು ತನಕ ನಿಮ್ಗೆ ಅಂದರೆ ತುಂಬ ಕನ್ಫ್ಯೂಷನ್ ಇದ್ದಿರ್ಬೋದು, ಅಥವಾ ಯಾವುದು ಚಾಯ್ಸ್ ಮಾಡಬೇಕು, ಅಥವಾ ನೀವು ಒಬ್ಬರೇ ಇದ್ದಿರ್ಬೋದು, ತುಂಬ ಏಕಾಂಗಿ ಆಗಿದ್ದಿರ್ಬೋದು. ಸ್ಪಿರಿಚುವಲ್ ಅಂದರೆ ದೇವರ ಕಡೆ ಆಧ್ಯಾತ್ಮ ಹತ್ತ ನೋಡ್ತಿರ್ಬೋದು, ಅಥವಾ ನಿಮ್ಗೆ ಏನು ಮಾಡಬೇಕಂತ ಗೊತ್ತಾಗದೆ ನೀವು ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಯಾವ ಅಂದರೆ ಯಾವ ಡಿಸಿಷನ್ ತಗೊಳ್ಬೇಕು, ಯಾವ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಿ ಇಲ್ಲಿ ನಿಮ್ಗೆ ಯೂನಿವರ್ಸ್ ಒಂದು ಹೋಪ್ ಕೊಡ್ತಿದ್ದಾರೆ. ಅಂದರೆ ನೀವಿಲ್ಲಿ ಆ್ಯಕ್ಷನ್ ತಗೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ. ವಿಲ್ ಪವರ್ ಸ್ಟ್ರಾಂಗ್ ಮಾಡಿಕೊಂಡು ಒಂದು ನೀವು ಅಂದರೆ ಹೂವಿನ ಥರ ಅರಳಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಂದರೆ ನಿಮ್ಮಲ್ಲಿರೋ ಕ್ರಿಯೇಟಿವಿಟಿಯನ್ನು ನೀವು ಜನಗಳಿಗೆ ಕೊಡಬೇಕು, ಆ್ಯಕ್ಷನ್ ಆಗಬೇಕು ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ. ನಿಮಗೆ ಮುನಾಲಜಿಯಿಂದ ಎರಡು ಯೂನಿವರ್ಸ್ ಕಡೆಯಿಂದ ಮೆಸೇಜ್. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್, ಎ ಪರ್ಸನಲ್ ಇಶ್ಯೂ ರಿಚಸ್ ರೆಸಲ್ಯೂಷನ್, ಶೋ ದ ವರ್ಲ್ಡ್ ದ ರಿಯಲ್ ಯು, ಪ್ರಾಸ್ಪರಿಟಿ ಲೈಸ್ ಎಹೆಡ್, ಕಮ್ಯುನಿಕೇಷನ್ ಇಸ್ ಕೀ. ಇಲ್ಲಿ ನೀವು ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ಅಂತ ಹೇಳ್ತಾರೆ. ಇಷ್ಟು ತನಕ ನೀವು ಸ್ಟಕ್ ಎನರ್ಜಿಯಲ್ಲಿ ಇರ್ಬೋದು, ಕನ್ಫ್ಯೂಷನ್ ಇದ್ದಿರ್ಬೋದು, ಅಥವಾ ಯಾವುದೇ ಆ್ಯಕ್ಷನ್ ತಗೊಳ್ಳೋದೇ ಇದ್ದಿರ್ಬೋದು. ಇಲ್ಲಿ ನೀವು ಕಂಫರ್ಟ್ ಝೋನಿಂದ ಹೊರಗೆ ಬಂದು ವರ್ಕ್ ಮಾಡಿ ಅಂತ ಹೇಳ್ತಾರೆ. ಡಿಸಿಷನ್ ತಗೊಂಡು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿ. ನಿಮ್ಮ ಪರ್ಸನಲ್ ಇಶ್ಯೂ ಇದ್ದು ಏನಾದರೂ ಇದ್ದಿರ್ಬೋದು. ಇಲ್ಲಿ ಕೆಲವರು ನಿಮ್ಮ ಪರ್ಸನ್ಗೆ ನೋಡ್ತಿರ್ಬೋದು, ಇವರು ಲವಬಲ್ ಪರ್ಸನ್ ಇರ್ಬೋದು, ಫ್ಯಾಮಿಲಿ ಪರ್ಸನ್ ಇರ್ಬೋದು, ಅಥವಾ ಯಾರು ಬೇಕಾದರೂ ಇರ್ಬೋದು. ಇದೊಂಥರ ಒಂದು ರೆಸಲ್ಯೂಷನ್ಗೆ ಬರ್ತಾ ಇದೆ ಅಂತಂದರೆ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಶೋ ದ ವರ್ಲ್ಡ್ ದ ರಿಯಲ್ ಯು ಅಂತೇಳಿ ನೀವು ಜಗತ್ತಿಗೆ ತೋರಿಸಿ, ನೀವು ಯಾರು, ನಿಮ್ಮಲ್ಲಿ ಯಾವ ಪವರ್ ಇದೆ ಅಂತೇಳಿ ಈಗ ಜಗತ್ತಿಗೆ ತೋರಿಸುವಂಥ ಟೈಮ್ ಬರ್ತಾ ಇದೆ. ಅಂದರೆ ನಿಮ್ಮದು ಥ್ರೋಟ್ ಚಕ್ರ ಓಪನ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಕಮ್ಯುನಿಕೇಷನ್ ಇಲ್ಲಿ ನಿಮ್ದು ಆಗ್ತಾ ಇಲ್ಲ, ಅಂದರೆ ನೀವು ಯಾರ ಜೊತೆನೂ ಮಾತಾಡ್ತಾ ಇಲ್ವೋ ಅಥವಾ ಬೆರಿತಾ ಇಲ್ಲ, ನಿಮಗೆ ಹೆದರಿಕೆ ಇದ್ದಿರ್ಬೋದು. ಸೊ ಕಮ್ಯುನಿಕೇಷನ್ ಮಾಡಿ, ಕಮ್ಯುನಿಕೇಷನ್ ಇಸ್ ಕೀ ಅಂತ ಹೇಳ್ತಿದ್ದಾರೆ. ಅಥವಾ ನೀವು ಯಾರಿಗಾದರೂ ಇನ್ನೊಬ್ಬರಿಗೆ ನೀವು ಏನಾದರೂ ಸತ್ಯ ಹೇಳಲಿಕ್ಕೆ ಹೆದರ್ತಿರ್ಬೋದು. ಸೊ ಈ ಶ್ರಾವಣ ಹುಣ್ಣಿಮೆ ನಂತರ ನಿಮ್ಮದು ಥ್ರೋಟ್ ಚಕ್ರ ಓಪನ್ ಆಗ್ತದೆ, ಅಥವಾ ನೀವು ಯಾರಿಗಾದರೂ ಏನಾದರೂ ಹೇಳಬೇಕಂತಿದ್ರೆ, ಅಥವಾ ಏನಾದರೂ ಒಂದು ಕಮಿಟ್ಮೆಂಟ್ ಇರ್ಬೋದು, ಯಾವುದೇ ಒಂದು ಪರ್ಸನಲ್ ಮ್ಯಾಟರ್ ಇರ್ಬೋದು, ಇದು ನೀವು ಅವರಿಗೆ ಓಪನ್ ಅಪ್ ಆಗಿ ಹೇಳುವರಿದ್ದೀರಿ. ನಿಮಗೆ ಪ್ರಾಸ್ಪರಿಟಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ನ್ಯೂ ಮೂನ್ ಇನ್ ಟಾರಸ್, ಒಂದು ಪ್ರಾಸ್ಪರಿಟಿ ಇದೆ ಮುಂದೆ ಜೀವನದಲ್ಲಿ ಅಂತ ಹೇಳಿ. ಇದು ಫುಲ್ ಮೂನ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.